ಆರಂಭ ಮಾಡೋಣ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ನಮ್ಮ ಆರಂಭವು ತಂದೆ ಮಗ ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ, ಆಮೇನ್. ಹಾಯ್ ಮಕ್ಕಳೇ, ಹೇಗಿದ್ದೀರಾ? ನಾನು ನೆನೆಸ್ತೇನೆ ನೀವು ಈ ಹೊತ್ತಿನ ಭಾನುವಾರ ಶಾಲೆಗಾಗಿ ನೀವು ಎದುರು ನೋಡ್ತಾ ಇರ್ತೀರ ಅಂತ ನಾನು ಅಂದ್ಕೊಳ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸ್ತಾ ಒಳ್ಳೆಯ ಸಂರಕ್ಷಣೆಯನ್ನು ನೀಡುತ್ತಾ ಬಂದಿರುವಂಥ ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ನಾವು ಇನ್ನು ಮುಂದಿರುವಂಥ ಸಮಯದಲ್ಲಿ ಕಥೆಯನ್ನು ಹೇಳುವುದಕ್ಕೆ, ಸತ್ಯವೇದದಿಂದ ಒಂದು ಒಳ್ಳೆಯ ಕಥೆಯನ್ನು ಹೇಳುವುದಕ್ಕೆ ನಮ್ಮ ಮಧ್ಯದಲ್ಲಿ ಟೀಚರ್ ಅವರು ರೆಡಿ ಇದ್ದಾರೆ. ಹಾಗಾಗಿ ಅವರು ಹೇಳುವಂಥ ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಆ ವಾಕ್ಯದಂತೆ ನಾವು ಕೂಡ ನಡೆದುಕೊಳ್ಳುವುದಕ್ಕೆ ಪ್ರಯಾಸ ಪಡೋಣ. ನೀವು ರೆಡಿ ಇದ್ದೀರಾ? ಓಕೆನಾ? ಓಕೆ. ಅಂದ್ಯಾದ ದೇವರಿಗೆ ಸ್ತೋತ್ರವಾಗಲಿ. ನಮ್ಮೆಲ್ಲರನ್ನು ಉಂಟು ಮಾಡಿ ಆತನು ಪ್ರೀತಿಯಿಂದ ಮುನ್ನಡೆಸುತ್ತಾ ಜಯ ಕೊಡುವ ದೇವರಾಗಿದ್ದಾನೆ. ಭಾನುವಾರ ಶಾಲೆಯ ಮಕ್ಕಳೇ, ನೀವೆಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ದೇವರ ದಯೆಯಿಂದ ಚೆನ್ನಾಗಿದ್ದೀರಿ ಎಂದು ನಾನು ಎಣಿಸುತ್ತೇನೆ. ಈಗ ಸತ್ಯವೇದದ ಆಧಾರಿತ ಬೈಬಲ್ನ ಕಥೆಯನ್ನು ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ ಮಕ್ಕಳೇ, ನಾನೀಗ ಒಂದು ಕಥೆಯನ್ನು ಹೇಳುತ್ತೇನೆ. ಗಿದ್ಯೋನನ ಬಗ್ಗೆ ಹೇಳಲಿರುವೆನು. ಇಸ್ರೇಲ್ಯರ ಮೇಲೆ ಆಳ್ವಿಕೆ ನಡೆಸುತ್ತಿದ್ದ ವೈರಿಗಳಿಂದ ಬಿಡಿಸುವುದಕ್ಕಾಗಿ ದೇವರು ಕಾಲಕಾಲಕ್ಕೆ ನಾಯಕರನ್ನು ಎಬ್ಬಿಸುತ್ತಾನೆ. ಈ ನಾಯಕರುಗಳೇ ನ್ಯಾಯಸ್ಥಾಪಕರು. ಈ ನ್ಯಾಯಸ್ಥಾಪಕರು ಕಾಲಾವಧಿಯು ಸುಮಾರು 2000 ವರ್ಷಗಳು. ಈ 2000 ವರ್ಷಗಳಲ್ಲಿ ಸುಮಾರು 15 ನ್ಯಾಯಸ್ಥಾಪಕರು ಇಸ್ರೇಲ್ಯರನ್ನು ಆಳಿದರು. ಇವರ ಹೆಸರುಗಳು
ಹೀಗಿವೆ: ಒತ್ನಿಯೇಲ, ಯಹೂದ, ಶಮ್ಗರ್, ದೆಬೋರಾ ಮತ್ತು ಬಾರಕ್, ಗಿದ್ಯೋನ, ಅಭಿಮಲೇಕ, ತೋಲ, ಯಾಯಿರ, ಎಫ್ತಾಹ, ಇಬ್ಜಾನ್, ಏಲೋನ್, ಅಬ್ದೂನ್, ಸಂಸೋನ, ಏಲಿ ಮತ್ತು ಸಮುವೇಲ. ಈ ಮೊದಲ 13 ಜನರು ಬಗ್ಗೆ ನಾವು ಸತ್ಯವೇದದ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಕಾಣುತ್ತೇವೆ. ಉಳಿದ ಇಬ್ಬರ ಬಗ್ಗೆ ಸಮುವೇಲನ ಪ್ರಥಮ ಭಾಗದ 1 ಅಧ್ಯಾಯದಲ್ಲಿ ಓದುತ್ತೇವೆ. ಅನೇಕ ವರ್ಷಗಳ ಹಿಂದೆ ಇಸ್ರೇಲ್ಯರು ಈ ಭೂಮಿಯ ಚಿಕ್ಕ ಭಾಗದಲ್ಲಿ ನೆಲೆಸಿದ್ದರು. ಅವರು ಕಾನಾನ್ ದೇಶದಲ್ಲಿ ವಾಸವಾಗಿದ್ದರು. ಅಲ್ಲಿ ಇಸ್ರೇಲ್ಯರ ನಾಯಕನಾಗಿದ್ದ ಯೆಹೋಶುವನೊಂದಿಗೆ ದೇವರಾದ ಯೆಹೋವನನ್ನು ಪ್ರಾರ್ಥಿಸುತ್ತಾ ಆರಾಧಿಸುತ್ತಾ ಸುಖವಾಗಿ ಜೀವಿಸುತ್ತಿದ್ದರು. ಆಶೀರ್ವಾದ ಹೊಂದಿದ ಜನಾಂಗವಾಗಿ ಇದ್ದರು. ಇವರು ದೇವರಾದ ಯೆಹೋವನನ್ನೇ ಆರಾಧಿಸುತ್ತಿದ್ದರು. ಆದರೆ ಕಾಲಕ್ರಮೇಣ ಯೆಹೋಶುವನ ನಂತರ ಇವರು ಕಾನಾನ್ಯರ ಸ್ನೇಹವನ್ನು ಮಾಡುತ್ತಾ ಅವರಂತೆಯೇ ಅವರೊಂದಿಗೆ ವಿಗ್ರಹ ಆರಾಧನೆಗಳನ್ನು ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಬಾಳ್ ವಿಗ್ರಹವನ್ನು ಆರಾಧಿಸುತ್ತಿದ್ದರು. ಇಂಥ ತಪ್ಪುಗಳನ್ನು ಅವರು ಮಾಡಿದರು. ದೇವರು ಮಾಡಬಾರದೆಂದು ಹೇಳಿದ ತಪ್ಪನ್ನು ಮಾಡಿದರು. ಆಗ ಅವರಿಗೆ ಏನಾಯಿತು? ಇಸ್ರೇಲ್ಯರು ಅನೇಕ ಕಷ್ಟ ನಷ್ಟಗಳಿಗೆ ಒಳಗಾಗಿ ಸಮಸ್ಯೆಗಳಿಗೆ ಒಳಗಾದರು. ಆಮೇಲೆ ಏನಾಯ್ತಂದರೆ, ಅಂಥ ಸಮಯದಲ್ಲಿ ಅವರು ಬೇರೆ ಬೇರೆ ಇವರು ಜನರು ವಿಜ್ಞಾನಿಯರು ಅಮಲೇಖ್ಯರು ಮತ್ತು ಮೂಡಣ ದೇಶದಿಂದ ಬೇರೆ ಜನರು ಬಂದು ಇಸ್ರೇಲ್ಯರಿಗೆ ವಿರುದ್ಧವಾಗಿ ಉಪದ್ರ ಮಾಡುತ್ತಿದ್ದರು. ದಂಡೆತ್ತಿ ಬಂದು ಅವರ ವಸ್ತುಗಳನ್ನು ಕದ್ದುಕೊಳ್ಳುತ್ತಿದ್ದರು. ಅವರು ಬೆಳೆಸಿದ ಬೆಳೆಗಳನ್ನು, ಪಶುಗಳನ್ನು, ವಸ್ತುಗಳನ್ನು ಎಲ್ಲ ಹಾಳು ಮಾಡುತ್ತಿದ್ದರು, ಕದ್ದುಕೊಂಡು ಹೋಗುತ್ತಿದ್ದರು. ಆಗ ಇಸ್ರೇಲ್ಯರು ಮಿದ್ಯಾನ್ಯರಿಗೆ ಹೆದರಿ ಪರ್ವತಗಳಿಗೆ ಹೋಗುತ್ತಿದ್ದರು, ಹಾಗೂ ಗುಹೆಗಳಲ್ಲಿ ಬಂಡೆಯ ಮರೆಯಲ್ಲಿ ಅಲ್ಲೆಲ್ಲ ಅಡಗಿಕೊಂಡು ಇರುತ್ತಿದ್ದರು. ಅಂಥ ಸಮಯದಲ್ಲಿ ಅವರಿಗೆ ಇಸ್ರೇಲರಿಗೆ ತಂದೆಯಾದ ದೇವರ ನೆನಪಾಯಿತು. ಅವರು ಯಹೋವ ದೇವರಿಗೆ ಪ್ರಾರ್ಥಿಸುತ್ತಾ ಆತನ ಸಹಾಯಕ್ಕಾಗಿ ಹಗಲಿರುಳು ಮೊರೆ ಇಟ್ಟರು. ಅಲ್ಲಿ ಅವರು ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದರು. ದೇವರು ಇಸ್ರೇಲರ ಬಳಿಗೆ ಒಬ್ಬ ಪ್ರವಾದಿಯನ್ನು ಕಳಿಸಿದ್ದರು. ಈ ಚಿತ್ರದಲ್ಲಿ ಕಾಣುತ್ತೇವೆ, ಪ್ರವಾದಿಯು ಇಸ್ರೇಲ್ ಜನರಿಗೆ ಅವರ ತಪ್ಪಿನ ಬಗ್ಗೆ, ಅವರು ಮಾಡಿದ ತಪ್ಪಿನ ಬಗ್ಗೆ ಹೇಳುತ್ತಿದ್ದನು. ಅಂಥ ಸಮಯದಲ್ಲಿ ಇಸ್ರೇಲರಿಗೆ ತಮ್ಮ ತಪ್ಪಿನ ಅರಿವಾಯಿತು, ಹಾಗೂ ಅವರು ಪಶ್ಚಾತ್ತಾಪಪಟ್ಟು ದೇವರ ಬಳಿಗೆ ಬಂದರು. ನಂತರ ಅವರು ತಂದೆಯಾದ ದೇವರು ಇಸ್ರೇಲರನ್ನು ಸಂರಕ್ಷಿಸಿದ್ದಕ್ಕಾಗಿ, ಕಾಪಾಡುವುದಕ್ಕಾಗಿ ಒಬ್ಬಾತನನ್ನು ಕರೆದನು. ಆತನ ಹೆಸರೇ ಗಿದ್ಯೋನನು. ಈತನು ಈ ಚಿತ್ರದಲ್ಲಿ ಕಾಣುವಂತೆ ಈತನು ಯೆಹೋಶನ ಮಗನಾದ ಗಿದ್ಯೋನನು ಒಂದು ದಿವಸ ಉಫ್ರಾ ಎಂಬ ಸ್ಥಳದಲ್ಲಿ ಗೋಧಿಯನ್ನು ಬಡಿತಿದ್ದನು. ಆಗ ಆ ಪಕ್ಕದಲ್ಲಿ ಇದ್ದ ಏಲಾ ಮರದ ಬಳಿಯಲ್ಲಿ ದೇವದೂತನು ಪ್ರತ್ಯಕ್ಷನಾಗಿ ಈ ಗಿದ್ಯೋನನಿಗೆ ಮಾತನಾಡುತ್ತಾನೆ. ಗಿದ್ಯೋನನಿಗೆ ದೇವದೂತನು ಹೇಳುತ್ತಾನೆ, ಪರಾಕ್ರಮಶಾಲಿಯೇ, ದೇವರು ನಿನ್ನ ಸಂಗಡ ಇದ್ದಾನೆ. ಆಗ ಗಿದ್ಯೋನನು ಹೇಳುತ್ತಾನೆ, ದೇವರು ನಮ್ಮ ಸಂಗಡ ಇದ್ದಿದ್ದರೆ ಇದೆಲ್ಲ ಯಾಕೆ ಸಂಭವಿಸುತ್ತಿತ್ತು ಎಂದು ಹೇಳಿದನು. ಹಾಗೂ ಇನ್ನೂ ಅವನು ದೇವದೂತನೊಡನೆ ಮಾತನಾಡಿದನು. ಆಗ ದೇವದೂತನು ಯಹೋವ ದೇವರು ಅವನಿಗೆ ಹೇಳುತ್ತಾರೆ, ಹೋ, ನಾನು ನಿನ್ನನ್ನು ಕಳಿಸುತ್ತೇನೆ, ನೀನು ಹೋಗಿ ಮಿದ್ಯಾನ್ಯರಿಂದ ಇಸ್ರೇಲ್ಯರನ್ನು ಕಾಪಾಡು ಎಂಬುದಾಗಿ, ಬಿಡಿಸು ಎಂಬುದಾಗಿ ಹೇಳುತ್ತಾರೆ. ಗಿದ್ಯೋನನು ಈ ದೇವದೂತನಿಗೆ ಹೇಳುತ್ತಾನೆ, ನಾನು ಬರುವ ಮನೆಗೆ ಹೋಗಿ ಬರುವ ತನಕ ಇಲ್ಲೇ ನಿಲ್ಲಿ ಎಂಬುದಾಗಿ ಹೇಳಿ ಮನೆಗೆ ಹೋಗಿ ರೊಟ್ಟಿಗಳನ್ನು, ಮಾಂಸಗಳನ್ನು, ಪದಾರ್ಥವನ್ನು ತಂದು ಈ ದೇವದೂತನ ಮುಂದೆ ಇಡುತ್ತಾನೆ. ಆಗ ದೇವದೂತನು ಇವುಗಳನ್ನು
ಬಂಡೆಯ ಮೇಲೆ ಇಡು ಎಂಬುದಾಗಿ ಹೇಳುತ್ತಾನೆ. ಬಂಡೆಯ ಮೇಲೆ ಇಟ್ಟಾಗ ಈ ದೇವದೂತನು ಏನು ಮಾಡುತ್ತಾನೆ ಅಂದರೆ ತನ್ನ ಕೋಲಿನ ಒಂದು ತುದಿಯನ್ನು ಮಾಂಸ ರೊಟ್ಟಿ ಪದಾರ್ಥವನ್ನು ಮುಟ್ಟಿಸ್ತಾನೆ. ಮುಟ್ಟಿಸಿದಾಗ ಬೆಂಕಿಯು ಬಂಡೆಕಲ್ಲಿನಿಂದ ಎದ್ದು ಅದರಲ್ಲಿದ್ದದೆಲ್ಲೆಲ್ಲವನ್ನು ದಹಿಸಿ ಬಿಡುತ್ತದೆ. ಹೀಗೆ ಅದನ್ನು ಈ ರೊಟ್ಟಿ ಮಾಂಸವು ದಹಿಸುವಾಗ ಅದೇ ಸಮಯದಲ್ಲಿ ದೇವದೂತನು ಅದೃಶ್ಯನಾಗ್ತಾನೆ. ಅದೃಶ್ಯನಾದಾಗ ಗಿದ್ಯೋನನಿಗೆ ಅಷ್ಟು ಸಮಯ ಗೊತ್ತಿರುವುದಿಲ್ಲ ಈತನು ಯೆಹೋವನ ದೂತನು ಎಂಬುದಾಗಿ. ಈತನು ಭಯಪಟ್ಟು ತಾನು ಕಣ್ಣಾರಿ ಯೆಹೋವನ ದೂತನನ್ನು ನೋಡಿದ್ದೇನೆಂದು ಭಯಪಟ್ಟು ಕೂಗುತ್ತಾನೆ. ಕೂಗುವಾಗ ದೇವರಾದ ಯೆಹೋವನು ಹೇಳುತ್ತಾರೆ ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಎಂಬುದಾಗಿ. ಆಗ ಈ ಗಿದ್ಯೋನನು ಅಲ್ಲಿಯೇ ಯೆಹೋವ ದೇವರಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟುತ್ತಾನೆ. ಅದಕ್ಕೆ ಒಂದು ಹೆಸರನ್ನು ಇಡುತ್ತಾನೆ, ಯೆಹೋವ ಶಾಲೋಮ್ ಎಂದು. ಯೆಹೋವ ಶಾಲೋಮ್ ಎಂದರೆ ಯೆಹೋವನು ಸಮಾಧಾನ ಪ್ರದನು. ಇಸ್ರೇಲ್ ತಗ್ಗಿನಲ್ಲಿ ಮಿದ್ಯಾನ್ಯರು, ಅಮಲೇಖ್ಯರು ಹಾಗೂ ಮೂಡಣ ದೇಶದ ಜನರು ಇಸ್ರೇಲರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಯೋರ್ದಾನ್ ಹೊಳೆಯನ್ನು ದಾಟಿ ಬಂದು ಒಂದು ಪಾಳೆಯವನ್ನು ಮಾಡಿಕೊಂಡು ಇರುತ್ತಾರೆ. ಆಗ ಗಿದ್ಯೋನನು ದೇವರಾತ್ಮನ ಆವೇಶವುಳ್ಳವನಾಗಿ ಇಸ್ರೇಲ್ ಜನರನ್ನು ಯುದ್ಧಕ್ಕಾಗಿ ಒಟ್ಟು ಸೇರಿಸುತ್ತಾನೆ. ಮತ್ತು ಆಮೇಲೆ ಗಿದ್ಯೋನನು ದೇವರ ಬಳಿಗೆ ಪ್ರಾರ್ಥಿಸುತ್ತಾ ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ, ನೀನು ಹೇಳಿದಂತೆ ನನ್ನ ಮೂಲಕ ಇಸ್ರೇಲ್ ಜನರನ್ನು ರಕ್ಷಿಸುವೆಯೋ ಎಂಬುದಾಗಿ ತಿಳಿಸಬೇಕು ಎಂಬುದಾಗಿ ಹೇಳುತ್ತಾನೆ. ಮತ್ತು ಹೇಳುತ್ತಾನೆ ಈ ನನ್ನ ಕೈಯಲ್ಲಿರುವಂತಹ ಈ ಕುರಿಯ ತುಪ್ಪಟದಲ್ಲಿ ಮಂಜಿನ ಹನಿಯು ಬಿದ್ದಿರಬೇಕು ಮತ್ತು ಅದರ ಸುತ್ತಲೂ ನೀರು ಒಣಗಿರಬೇಕು ಎಂಬುದಾಗಿ. ಆಗ ಅವನು ಮರುದಿನ ಬಂದು ನೋಡ್ತಾನೆ, ನೋಡುವಾಗ ಹಾಗೆ ಆಗಿರ್ತದೆ, ಈ ಕುರಿಯ ತುಪ್ಪಟದಲ್ಲಿ ಮಂಜಿನ ಹನಿಯ ಬಿದ್ದು ನೆಲವೆಲ್ಲ ಒಣಗಿರುತ್ತದೆ. ಆದರೆ ಅದೇ ರಾತ್ರಿ ಇನ್ನೊಂದು ಸಾರಿ ದೇವರ ಬಳಿ ಪ್ರಾರ್ಥಿಸ್ತಾನೆ, ನನಗೆ ಇನ್ನೊಂದು ಗುರುತು ಬೇಕು, ಈ ತುಪ್ಪಟವು ಒಣಗಿರಬೇಕು, ನೆಲವೆಲ್ಲ ಮಂಜಿನ ಹನಿ ಬಿದ್ದು ಇರಬೇಕು ಎಂಬುದಾಗಿ. ಹಾಗೆ ರಾತ್ರಿ ನೋಡುವಾಗ ಹಾಗೇ ಆಗಿತ್ತು, ನೆಲವೆಲ್ಲ ನೀರು ಮಂಜಿನ ಹನಿ ಬಿದ್ದಿತ್ತು, ನೆಲದಲ್ಲೆಲ್ಲ ಮಂಜಿನ ಹನಿ ಬಿದ್ದಿತ್ತು ಮತ್ತು ಈ ಕುರಿಯ ತುಪ್ಪಳವು ಒಣಗಿತ್ತು. ಇಸ್ರೇಲರ ಜನಸಂಖ್ಯೆ ಸುಮಾರು 32,000 ಇತ್ತು. ಅವರಲ್ಲಿ ಎಲ್ಲರೂ ಯುದ್ಧಕ್ಕೆ ಬೇಡ ಎಂಬುದಾಗಿ ದೇವರ ಚಿತ್ತವಾಗಿತ್ತು. ಅವರಲ್ಲಿ ಇವರು ಹೆಚ್ಚು ಜನ ಆಗುತ್ತಾರೆ, ಇವರಿಗಿಂತ ಸ್ವಲ್ಪ ಜನರನ್ನು ಮಾತ್ರ ಯುದ್ಧಕ್ಕೆ ಆರಿಸಿಕೊಳ್ಳಬೇಕೆಂಬುದಾಗಿ ದೇವರು ಹೇಳುತ್ತಾರೆ. ಆದ್ದರಿಂದ ಗಿದ್ಯೋನನು ಆ ಎಲ್ಲ ಯುದ್ಧಕ್ಕೆ ಸಿದ್ಧವಾದಂಥ ಆ ಜನರಿಗೆ ಹೇಳುತ್ತಾನೆ, ನಿಮ್ಮಲ್ಲಿ ಯಾರಿಗೆ ಇಲ್ಲ ಧೈರ್ಯ ಇಲ್ಲ ಹೆದರುತ್ತೀರಿ, ಅವರೆಲ್ಲರೂ ಈ ಗಿಲ್ಯಾದ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಿರಿ ಎಂಬುದಾಗಿ. ಆಗ ಇವರಲ್ಲಿ ಅನೇಕ ಜನರು ಮನೆಗೆ ಗಿಲ್ಯಾದ ಪರ್ವತವನ್ನು ಬಿಟ್ಟು ಮನೆಗೆ ಹೋಗುತ್ತಾರೆ, 10,000 ಜನರು ಮಾತ್ರ ಉಳಿತಾರೆ. ಗಿದ್ಯೋನನು ತಿರುಗಿ ಈ ಜನರನ್ನು ಪರೀಕ್ಷಿಸುವುದಕ್ಕೋಸ್ಕರ 10,000 ಜನರನ್ನು ನೀರಿರುವ ಹಳ್ಳಕ್ಕೆ ಕರೆದುಕೊಂಡು ಹೋಗುತ್ತಾನೆ. ನೀರಿರುವ ಹಳ್ಳದ ಬಳಿಗೆ ಕರೆದುಕೊಂಡು ಹೋದಾಗ ಅವರಲ್ಲಿ ಕೆಲವರು ಮೊಣಕಾಲೂರಿ ನೀರನ್ನು ಕುಡಿತಾರೆ, ಇನ್ನು ಕೆಲವರು ನಾಲಿಗೆಯಿಂದ ನೀರು ಕುಡಿತಾರೆ, ಇನ್ನು ಮತ್ತು ಕೆಲವರು ಕೈಯಿಂದ ನೀರನ್ನು ತೆಗೆದುಕೊಂಡು ಕುಡಿತಾರೆ. ಈ ಕೈಯಿಂದ ನೀರನ್ನು ತೆಗೆದುಕೊಂಡು ಕುಡಿದವರಲ್ಲಿ ಸುಮಾರು 300 ಜನರು ಮಾತ್ರ ಇದ್ದರು, ಇವರೇ ಯುದ್ಧಕ್ಕೆ ಆಯಲ್ಪಟ್ಟವರು. ಈ 300 ಜನರು ಗಿದ್ಯೋನನು ಯುದ್ಧಕ್ಕೆ ಆಯ್ದುಕೊಂಡು ಅವನಂತೆಯೇ ಇವರೆಲ್ಲರೂ ಯುದ್ಧಕ್ಕೆ ಸಿದ್ಧಗೊಳ್ಳುತ್ತಾರೆ. ಮತ್ತು ಅವರ ಕೈಯಲ್ಲಿ ಕೊಂಬು, ಎರಡನೇದಾಗಿ ಇದು ಕೊಂಬು ಇರುತ್ತದೆ ಮತ್ತು ಉರಿಯುವ ಪಂಜುಳ್ಳ ಖಾಲಿ ಕೊಡವು ಇರುತ್ತದೆ. ಇದನ್ನು ಅವರು ಆಯುಧವನ್ನಾಗಿ ಉಪಯೋಗಿಸ್ತಾರೆ.
ಇವರು ಹೋಗುತ್ತಾ ಹೋಗುತ್ತಾ ವೈರಿಗಳ ಪಾಳ್ಯದ ಬಳಿಗೆ ಬಂದು ವೈರಿಗಳ ಪಾಳ್ಯದ ಅಂಚಿನಲ್ಲಿ ಬರುವಾಗ ಅಲ್ಲಿ ಜೋರಾಗಿ ಕೊಂಬನ್ನು ಊದುತ್ತಾರೆ. ಎಲ್ಲರೂ ಒಟ್ಟಾಗಿ ಕೊಂಬನ್ನು ಊದುತ್ತಾರೆ. ನಂತರ ಅವರ ಕೈಯಲ್ಲಿದ್ದ ಕೊಡಗಳನ್ನು ಒಟ್ಟಿಗೆ ಒಡೆದು ಬಿಡುತ್ತಾರೆ. ಆಗ ಆ ಶಬ್ದಕ್ಕೆ ಹೆದರಿದ ವೈರಿಗಳು ಪಾಳೆಯದಲ್ಲಿ ಇದ್ದವರೆಲ್ಲರೂ ಅತ್ತಿತ್ತ ಓಡುತ್ತಾ ಒಬ್ಬರನ್ನೊಬ್ಬರು ಹತಿಸಿದರು. ಮತ್ತು ಓಡಿ ಹೋಗುತ್ತಿದ್ದವರನ್ನು ಇಸ್ರೇಲಿಯರು ಏನು ಮಾಡಿದ್ದರು, ಅವರನ್ನು ಸೋಲಿಸಿದರು. ಹೀಗೆ ಇಸ್ರೇಲಿಯರು ಜಯಶಾಲಿಗಳಾದರು. ಈ ಓಡಿ ಹೋಗುತ್ತಿದ್ದವರನ್ನೆಲ್ಲ ಇಸ್ರೇಲಿಯರು ಬೆನ್ನಟ್ಟಿ ಸೋಲಿಸಿದ್ದರು. ಹೀಗೆ ದೇವರು ಆಶ್ಚರ್ಯಕರವಾದ ರೀತಿಯಲ್ಲಿ ಸ್ವಲ್ಪ ಜನರಿಂದ ಅನೇಕ ಅಸಂಖ್ಯಾತ ವೈರಿಗಳನ್ನು ಅದ್ಭುತ ರೀತಿಯಲ್ಲಿ ಸೋಲಿಸಿದನು. ಇದಕ್ಕೆ ದೇವರ ಸಹಾಯವು ಮುಖ್ಯವಾಗಿ ಇತ್ತು ಅವರಿಗೆ. ಮತ್ತು ನಾವು ಮಕ್ಕಳೇ ಈ ಕಥೆಯಿಂದ ಏನನ್ನು ತಿಳಿಯುತ್ತೇವೆ? ನಾವು ಈ ಕಥೆಯಿಂದ ಒಂದನೇದಾಗಿ ಮೂರ್ತಿ ಪೂಜೆಯನ್ನು ಮಾಡಬಾರದು. ಇದು ನಮ್ಮ ದೇವರ ಹತ್ತಪ್ಪಣೆಯಲ್ಲಿ ಒಂದು ಆಗಿದೆ. ಮತ್ತು ನಮಗೆ ಕಷ್ಟ ಬಂದಾಗ ಎರಡನೇದಾಗಿ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸಬೇಕು. ಆಗ ದೇವರು ನಮಗೆ ಸಹಾಯ ಮಾಡುತ್ತಾನೆ, ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸ್ತಾನೆ, ವೈರಿಗಳನ್ನು ಸೋಲಿಸ್ತಾನೆ. ಮತ್ತು ಮೂರನೇದಾಗಿ ದೇವರು ಕೊಟ್ಟಿರೋ ವಾಗ್ದಾನವನ್ನು ಪೂರೈಸುವಾತನಾಗಿದ್ದಾನೆ. ಆತನು ವಾಗ್ದಾನವನ್ನು ಪೂರೈಸುವಂತಹ ನಂಬಿಕಸ್ಥ ದೇವರಾಗಿದ್ದಾರೆ. ಕೊನೆಯದಾಗಿ ಇವತ್ತಿನ ಬಾಯ್ಪಾಠ ವಚನ ಹೀಗಿದೆ: ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುತ್ತಾನೆ. ಇನ್ನೊಂದ್ಸರಿ ಹೇಳ್ತೇನೆ: ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಇದು ಸತ್ಯವೇದದಲ್ಲಿ 55ನೇ ಕೀರ್ತನೆ 22ನೇ ವಚನದಲ್ಲಿ ಇದೆ. ಮಕ್ಕಳೇ, ನಿಮಗಾಗಿ ನಮ್ಮ ಪ್ರಾರ್ಥನೆಯಾಗಿದೆ ಏನೆಂದರೆ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಓಕೆ ಮಕ್ಕಳೇ, ಕತೆ ಕೇಳಿದ್ರಂತ ನಾನು ನೆನೆಸ್ತೇನೆ. ಗಿದ್ಯೋನನ ಬಗ್ಗೆ, ಆತನ ಜೀವಿತದ ಬಗ್ಗೆ ನಾವು ಕೇಳಿದ್ದೇವೆ. ಮಾತ್ರವಲ್ಲ, ನಾವು ಕೂಡ ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ನಾವು ಕೇಳಿದ್ದೇವೆ. ಅದರಿಂದ ನಾವೆಲ್ಲರೂ ಕೂಡ ಕತೆಗೆ ಅನುಸಾರವಾಗಿ ಜೀವನ ಮಾಡಲಿಕ್ಕಾಗುವಾಗಿ ದೇವರು ನಮಗೆ ಸಹಾಯ ಮಾಡಲಿ. ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ, ಈ ಒಂದು ದಿನಕ್ಕಾಗಿ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ಯೂಟ್ಯೂಬ್ನ ಮುಖಾಂತರವಾಗಿ ಕಥೆಯನ್ನು ಕೇಳುವಂತೆ, ಈ ಭಾನುವಾರ ಶಾಲೆಯಲ್ಲಿ ಆಸಕ್ತಿಯಿಂದ ಭಾಗವಹಿಸುವಂತೆ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ದೇವ, ಗಿದ್ಯೋನನ್ನು ಯಾವ ಪ್ರಕಾರವಾಗಿ ನಿಮಗೆ ನಂಬಿಗಸ್ತನಾಗಿದ್ದುಕೊಂಡು ಎಲ್ಲ ವಿಷಯಗಳಲ್ಲಿ ಆತನು ಜಯಶಾಲಿ ಆದನೋ, ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಜೀವಿತಗಳಲ್ಲಿ ನಿಮಗೆ ನಂಬಿಗಸ್ತರಾಗಿದ್ದುಕೊಂಡು ಜಯಶಾಲಿಯುತ ಜೀವನ ಮಾಡಲಿಕ್ಕಾಗುವಂತೆ ನಿಮಗೆ ಸಹಾಯ ಮಾಡಿರಿ. ವಿಶೇಷವಾಗಿ ಎಲ್ಲ ಪ್ರಿಯ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಆ ಮಕ್ಕಳೆಲ್ಲರೂ ಕೂಡ ಕರ್ತನೆ ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ. ಆ ಮಕ್ಕಳಿಗೆ ಬೇಕಾದ ಆರೋಗ್ಯವನ್ನು ಕೊಡ್ರಿ, ಬಲವನ್ನು ಕೊಡ್ರಿ, ಜ್ಞಾನ ವಿವೇಕವನ್ನು ಕೊಡ್ರಿ. ಅಮೂಲಕವಾಗಿ ಆ ಮಕ್ಕಳ ಪ್ರತಿಯೊಂದು ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ನಿಮ್ಮ ಸಹಾಯ ಮಕ್ಕಳೊಂದಿಗೆ ಇರಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ದಿನದಲ್ಲಿ ದೇವ ಕಥೆಯನ್ನು ಕೇಳಿದಕ್ಕೆ ಅನುಗುಣವಾಗಿ ದೇವ ನಿಮಗೆ ಭಯಭಕ್ತಿಯುಳ್ಳ ಜೀವಿತವನ್ನು ಮಾಡುತ್ತಾ, ಅಮೂಲಕವಾಗಿ ನಂಬಿಗಸ್ತರಾಗಿ ಜೀವಿಸುವ ಮೂಲಕವಾಗಿ ನಿಮ್ಮನ್ನೇ ಆರಾಧಿಸುವಂಥ ಭಾಗ್ಯವನ್ನೆಲ್ಲ ಮಕ್ಕಳಿಗೆ ಅನುಗ್ರಹಿಸಿರುವುದಾಗಿ ಪ್ರಾರ್ಥಿಸಿ, ಈ ಕಥೆಯನ್ನು ಹೇಳಿದಂಥ ಪ್ರಿಯ ಶಿಕ್ಷಕಿಯನ್ನು ಕೂಡ ಆಶೀರ್ವಾದ ಮಾಡಿರಿ. ಅವರಿಗೆ ಬೇಕಾದ ಕೃಪಾಶೀರ್ವಾದವನ್ನು ಕೊಟ್ಟು ನೀವು ಕೈ ಹಿಡಿದು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸಿದ ವಿಶೇಷವಾಗಿ ಎಲ್ಲ ಪ್ರಿಯ ಮುದ್ದು ಮಕ್ಕಳನ್ನು ಎತ್ತವರನ್ನು ನಾವು ನೆನಪು ಮಾಡಿಕೊಳ್ತೇವೆ. ಎಲ್ಲರಿಗೆ ಬೇಕಾದಂಥ ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆ ಆ ಎಲ್ಲರ ಮೇಲೆ ಆವರಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ಕರೆದು ನೀವು ತಾನೇ ಎಲ್ಲ ಪ್ರಿಯ ಮಕ್ಕಳೊಂದಿಗೆ ಇದ್ದುಕೊಡಿ. ಈ ದಿನಗಳಲ್ಲಿ ಆ ಮಕ್ಕಳಿಗೆ ಬೇಕಾದ ಆರೋಗ್ಯವನ್ನು ಕೊಟ್ಟು ನಿಮ್ಮ ದೇವದೂತರ ಸಂರಕ್ಷಣೆಯನ್ನು ಕೊಟ್ಟು ಕರೆತನ ಕಾಯ್ದು ಕಾಪಾಡಬೇಕೆಂಬುದಾಗಿ ಪ್ರಾರ್ಥಿಸಿ ಪ್ರವೇಶಿವಿ ನಾಮದಲ್ಲಿ ಬೇಡಿಕೊಳ್ಳುತ್ತೆ ನಮ್ಮ ತಂದೆ. ಆಮೇನ್. ನಾವೆಲ್ಲೊಟ್ಟಾಗಿ ಕರ್ತನು ಕಳಿಸಿದ ಪ್ರಾರ್ಥನೆ ಅರಿಕೆ ಮಾಡೋಣ. ಮಕ್ಕಳೆಲ್ಲರೂ ಕೂಡ ಎದ್ದಿನಲ್ಲಿ ನಾವೆಲ್ಲರೂ ಕೂಡ ಕರ್ತನು ಕಳಿಸಿದ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ನೆರವು ಪ್ರಕಾರ ಭೂಲೋಕದ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೇ ಕೇಡಮ್ಮನ್ನು ತಪ್ಪಿಸು.
ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ. ಆಮೇನ್. ವಿಶ್ವಾಸ ದೇವರ ಆಶೀರ್ವಾದ ನೊಂದಿಕೊಳ್ಳಿರಿ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ಸಹಾಯ, ಮಾರ್ಗದರ್ಶನ, ಜ್ಞಾನ ವಿವೇಕ, ಆರೋಗ್ಯ, ಆಶೀರ್ವಾದ ಎಲ್ಲ ಪ್ರಿಯ ಮುದು ಮಕ್ಕಳೊಂದಿಗೆ, ಎತ್ತವರೊಂದಿಗೂ, ನಮ್ಮೆಲ್ಲ ಭಾನುವಾರ ಶಾಲಾ ಶಿಕ್ಷಕರೊಂದಿಗೂ ಸದಾಕಾಲವಿರಲಿ. ಆಮೇನ್.